ಎನ್ನ ನಿರಿದಡೆ ಸೈರಿಸುವೆ, ಎನ್ನ ಕೊರೆದಡೆ ಸೈರಿಸುವೆ, ಎನ್ನ ಕಡಿದು ಹರಹಿದಡೆ ಮನಕ್ಕೆ ತಾರೆನು. ಚೆನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣನೊಡನೆನ್ನ ಕಣ್ಣ ಮುಂದೆ ಕಂಡು ಮೊಗೆದುಂಡ ಮೃತದಂತೆ ಆದೆನಯ್ಯ. ಅಕ್ಕಮಹಾದೇವಿಯು ಬಸವಾದಿ ಶರಣರನ್ನು ಕೂಡಿಕೊಂಡ ಮೇಲೆ ನಿಜಾನುಭವದ ಆನಂದವನ್ನು ಎಷ್ಟು ಅನುಭವಿಸಿದಳೆಂಬುದನ್ನು ಈ ವಚನದಲ್ಲಿ ಕಾಣಬಹುದು. ಭೌತಿಕದ ಈ ಜೀವನದಲ್ಲಿ ಯಾರೇ ಎಷ್ಟೇ ಅಲ್ಲದ ನುಡಿಗಳಿಂದ ಅವಹೇಳನ ಮಾಡಿದರೇನು, ತೊಂದರೆ ಕೊಟ್ಟರೇನು, ಈ ಶರೀರವನ್ನು ಕತ್ತರಿಸಿ ಹಾಕಿದರೇನು? ನಾನು ಯಾವುದಕ್ಕೂ ಅಂಜುವುದಿಲ್ಲ, ಅಳಕುವುದಿಲ್ಲ, ಮನದಲ್ಲಿ ಮರುಗುವುದಿಲ್ಲ. ಏಕೆಂದರೆ ಬಸವಾದಿ ಸರ್ವಶರಣರನ್ನು ಕಂಡು ಅವರ ಅನುಭವವನ್ನು ಅನುಭವಿಸಿ ಪರಿಶುದ್ಧಳಾದೆ. ಅನುಭಾವದ ಮೃತವನ್ನುಂಡು ನಿಜದರಿವಿನಲ್ಲಿ ನಿಜಾನಂದದಲ್ಲಿ ಬೇರಿಲ್ಲದಂತೆ ಬೆರೆತಿರುವೆ. ಇನ್ನಾವುದಕ್ಕೂ ನನಗೆ ಭೌತಿಕದ ಭಯವಿಲ್ಲವೆಂದು ಶರಣರ ಸಂಘದ ಅನುಭವದ ಸವಿಯನ್ನು ಈ ವಚನದಲ್ಲಿ ಅನುಭವಿಸಿದ್ದಾಳೆ.